ನಿಮ್ ಮಗು ಡಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದೆ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಅಂದು ಬೊಮ್ಮಾಯಿಗೆ ಸಿದ್ದು ಗುದ್ದು ಈಗ ಸಿದ್ದುಗೆ ಎಚ್ಡಿಕೆ ಡಿಚ್ಚಿ ಅಂದು ಕೆಂಪಣ್ಣ ರೆಬಲ್ ಈಗ ಮಂಜಿನ ಸಿಡಿಗುಂಡು ಗುತ್ತಿಗೆದಾರರ ಆಕ್ರೋಶ ಬಿಲ್ಗಾಗಿ ಪರದಾಟ ಎಚ್ ಕೆ ಆಸರೆ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿರ್ಬೇಕಾದ್ರೆ ಕಾಂಟ್ರಾಕ್ಟರ್ ಗಳ ಬಳಿ ಬಿಜೆಪಿ ಸರ್ಕಾರ ವಸೂಲಿ ಮಾಡ್ತಾ ಇದೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನೋದು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿತ್ತು ಮುದ್ರೆ ಬಿದ್ದಿತ್ತು ಚರ್ಚೆ ಆಗಿತ್ತು ಬಿಜೆಪಿಯದ್ದು ಫಾರ್ಟಿ ಪರ್ಸೆಂಟ್ ಗವರ್ನಮೆಂಟ್ ಅನ್ನೋ ಥರ ಚರ್ಚೆ ಆಗಿತ್ತು ಇದಕ್ಕೆ ಒಂದು ರೀತಿ ಬೆಂಕಿಗೆ ತುಪ್ಪ ಸುರಿಯುವಂತೆ ಗುತ್ತಿಗೆ ಸದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಮಾಜಿ ಸಿಎಂ ಹಾಗೂ ಆಗ ವಿಪಕ್ಷ ನಾಯಕ ಆಗಿದ್ದಂತಹ ಆಲಿ ಸಿಎಂ ಸಿದ್ದರಾಮಯ್ಯರ ಬಳಿಗೆ ಹೋಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ಮತ್ತಷ್ಟು ಆರೋಪಗಳನ್ನು ಕೂಡ ಮಾಡಿದರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸೊ ಅದನ್ನು ಕಾಂಗ್ರೆಸ್ ಬಹುದೊಡ್ಡವಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಎಲೆಕ್ಷನ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಫೈನಲ್ ಸರ್ಕಾರ ಪೇ ಸಿಎಂ ಹೀಗೆ ಸಾಕಷ್ಟು ಅಭಿಯಾನ ಮಾಡಿತು ಪ್ರತಿಭಟನೆ ಮಾಡಿತು ಗುತ್ತಿಗೆದಾರರೊಬ್ಬರು ಸುಸೈಡ್ ಮಾಡಿಕೊಂಡಿದ್ರು ಹೀಗಾಗಿನೇ ಈಶ್ವರಪ್ಪ ತನ್ನ ಮಂತ್ರಿ ಸ್ಥಾನವನ್ನು ಕೂಡ ಕಳೆದುಕೊಂಡ್ರು ಇದೆಲ್ಲವನ್ನು ಎನ್ಕ ಮಾಡಿಕೊಂಡು ಕಾಂಗ್ರೆಸ್ ಚುನಾವಣಾ ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿತ್ತು ಇದೀಗ ಸೇಮ್ ಅಸ್ತ್ರ ಕಾಂಗ್ರೆಸ್ಗೆ ರಿಪೀಟ್ ಆಗ್ತಾ ಇದೆ ಬೊಮ್ಮಾಯಿ ಇದ್ದಂತಹ ಜಾಗದಲ್ಲಿ ಸಿ ಎಂ ಸಿದ್ದರಾಮಯ್ಯ ಇದ್ದಾರೆ ಆಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಇದ್ದಂತಹ ಜಾಗದಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿಗಳಿದ್ದಾರೆ ಗುತ್ತಿಗೆ ಸಾರದ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರ ಪ್ಲೇಸಲ್ಲಿ ಬೆಂಗಳೂರು ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಇದ್ದಾರೆ ಪ್ರಾಬ್ಲಮ್ ಸೇಮ್ ವ್ಯಕ್ತಿಗಳು ಮಾತ್ರ ಚೇಂಜಸ್ ಬೆಂಗಳೂರಿನಲ್ಲಿ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿಯ ಕಾಮಗಾರಿ ಆಗಿದೆ ಆದರೆ ಬಿಲ್ಗಳು ಆಗ್ತಾ ಇಲ್ಲ ಬಿಲ್ಗೆ ತಡೆಯ ತಡೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರ ಹೀಗಾಗಿ ನಮ್ಮನ್ನವ್ರಿಗೆ ಬನ್ನಿ ನೀವು ಅಂತ ಬ್ಲಾಕ್ಮೇಲ್ ಮಾಡ್ತೀರಾ ನಮಗೆ ಅನ್ನೋ ಒಂದು ಆರೋಪವನ್ನು ಕೂಡ ಗುತ್ತಿಗೆದಾರರು ಕೆಲವೊಂದಿಷ್ಟು ಗುತ್ತಿಗೆದಾರರು ಮಾಡಿದ್ದಾರೆ ಕೆಲವೊಂದಷ್ಟು ಸಚಿವರು ಅಧಿಕಾರಿಗಳು ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಗುತ್ತಿಗೆದಾರರು ಮಾಡಿದ್ದಾರೆ ಏಕಾಏಕಿ ಗುತ್ತಿಗೆದಾರರಿಗೆ ಕೊಡಬೇಕಾದಂಥ ಬಾಕಿಯನ್ನು ಬಾಕಿ ಮೊತ್ತವನ್ನು ಸ್ಟಾಪ್ ಮಾಡಿ ತನಿಖೆಗೆ ಆದೇಶ ಮಾಡ್ತಾರೆ ಅಂದರೆ ನಾವಿಷ್ಟು ವರ್ಷ ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳಿಗೆ ಬಿಲ್ ಆಗಲಿಲ್ಲ ಅಂದರೆ ನಾವೇನು ಮಾಡಬೇಕು ದಯಾಮರಣ ಬರೀಬೇಕು ನಾವು ನಮ್ಮ ಜೀವನ ಏನಾಗಬೇಕು ಕೋಟಿ ಕೋಟಿಯನ್ನು ಸಾಲ ಮಾಡಿದ್ದೀವಿ ಈಗ ಬಿಲ್ ಕೊಡಲಿಲ್ಲ ಅಂದರೆ ಗತಿ ಏನು ಅಂತ ಬೆಂಗಳೂರು ಗುತ್ತಿಗೆದಾರರು ಕುಮಾರಸ್ವಾಮಿಯವರ ಬಳಿ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾಪ ದಯವಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ ನಮ್ಮ ನೆರವು ಬನ್ನಿ ಅಂತ ಕುಮಾರಸ್ವಾಮಿಯವ್ರು ಮೊದಲೇ ಸಿಡಿಗುಂಡಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಆರಂಭದ ದಿನಗಳಿಂದಲೂ ಕೂಡ ಒಂದಲ್ಲ ಒಂದು ಆರೋಪವನ್ನು ಮಾಡ್ತಾನೆ ಮಾಡ್ತಾನಿದ್ದಾರೆ ಎಲ್ಲ ಸಚಿವರ ಮೇಲೆ ಸಿ ಎಮ್ ಮೇಲೆ ಡಿ ಸಿ ಎಮ್ ಮೇಲೆ ಏನು ಎಸ್ ಡಿ ಸ್ಟ್ಯಾಕನ್ಸ್ ಮಾಡಿದರು ಅದಾದಮೇಲೆ ರೇಟ್ ಕಾರ್ಡ್ ಕಮಿಷನ್ ತಂದೆ ಹೀಗೆ ಒಂದಲ್ಲ ಒಂದು ಆರೋಪವನ್ನು ಅವರು ಮಾಡ್ತಾಯಿದ್ರು ಪೆನ್ ಡ್ರೈವ್ ವಿಚಾರವಾಗಿ ಕೂಡ ಪೆನ್ ಡ್ರೈವ್ ತೋರಿಸಿದ್ರು ದಾಖಲೆಗಳೇ ದಾಖಲೆಗಳಿದ್ದಾವೆ ಅಂತ ಈಗ ಗುತ್ತಿಗೆದಾರ ಸಂಘ ಕೂಡ ಹೋಗಿ ಮಾಜಿ ಸಿ ಎಮ್ ಕುಮಾರಸ್ವಾಮಿಯವರ ಬುಟ್ಟಿಗೆ ಬಿದ್ದಿದೆ ಬಿಡ್ತಾರ ಕುಮಾರಸ್ವಾಮಿಗಳು ಮತ್ತೆ ಟಾರ್ಗೆಟ್ ಹ್ಞೂ ಆಗ ಬೊಮ್ಮಾಯಿಗೆ ಹೇಗೆ ಟಾರ್ಗೆಟ್ ಮಾಡಿ ಕಾಟ ಕೊಟ್ಟರು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವರು ಈಗ ಇದೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಈಗ ಕಾಟ ಕೊಡ್ತಾರಾ ಕಾಟ ಕೊಡ್ತಾ ಇದ್ದಾರೆ ಈಗಾಗಲೇ ಇಲ್ಲ ಅಂತಲ್ಲ ಇನ್ನೂ ಜಾಸ್ತಿ ಕಾಟ ಆಗುತ್ತಾ ಆಗುತ್ತಾಗಿದ್ರೆ ಸೊ ಇವರೇ ಏನು ಪ್ಲ್ಯಾನ್ ಮಾಡಿದ್ರು ಫಾರ್ಟಿ ಪರ್ಸೆಂಟ್ ಸರ್ಕಾರದ ಒಂದು ಆರೋಪಗಳೇನಿತ್ತು ಅದರ ಒಂದು ಅಸ್ತ್ರ ಈಗ ಕುಮಾರಸ್ವಾಮಿಗೆ ಕೈಗೆ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯ ಹೇಳ್ತಾರೆ ದಾಖಲೆ ಕೊಡಿ ಅಂತ ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಏನು ದಾಖಲೆ ಕೊಟ್ಟಿದ್ರು ಅಂತ ಎಚ್ ಡಿ ಕುಮಾರಸ್ವಾಮಿ ಕೇಳ್ತಾರೆ ಆಗ ಸೊ ಒಟ್ಟಿನಲ್ಲಿ ಇದೊಂದು ರೀತಿ ವರ್ಸಸ್ ಯುದ್ಧ ಸಿದ್ದುಗೆ ಈಗ ಮತ್ತೆ ಎಚ್ ಡಿ ಕೆ ಗುದ್ದನ್ನು ಕೊಡ್ತಾ ಇದ್ದಾರೆ ಡಿಚ್ಚಿಯನ್ನು ಮಾಡ್ತಾ ಇದ್ದಾರೆ ಸೊ ಯಾರು ಗೆಲ್ತಾರೆ ಈ ಒಂದು ಯುದ್ಧದಲ್ಲಿ ಲಾಸ್ಟ್ ಟೈಮ್ ಯುದ್ಧ ಏನಾಗಿತ್ತು ಬೊಮ್ಮಾಯಿ ವರ್ಸಸ್ ಕಾಂಗ್ರೆಸ್ ಆ ಒಂದು ಯುದ್ಧದಲ್ಲಿ ಬೊಮ್ಮಾಯಿ ಸೋತರು ಕುಮಾರಸ್ವಾಮಿ ಈಗ ಏನು ಆಡ್ತಾರೆ ಸಿದ್ದರಾಮಯ್ಯನವ್ರು ಗೆದ್ರು ಆಗ ಈಗ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅಸ್ತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಸಕ್ಸಸ್ ಆಗುತ್ತಾ ಚುನಾವಣೆಯೂ ಟೈಮ್ ಇದೆ ಬಟ್ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವಲ್ಲಿ ಕುಮಾರಸ್ವಾಮಿಯವರಂತೂ ಸಕ್ಸಸ್ ಆಗ್ತಾ ಇದ್ದಾರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಬಟ್ ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಗೆ ಇದನ್ನೇ ಅಸ್ತ್ರವನ್ನಾಗಿ ಬಿ ಜೆ ಪಿ ಮಾಡಬಹುದು ಬಟ್ ಕಾ ಜೆ ಡಿ ಎಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೂರು ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಆರೋಪಗಳು ಬರ್ತಾ ಇರೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ ಕುಮಾರಸ್ವಾಮಿಯವರ ಈ ಏನು ಟಾರ್ಗೆಟ್ ಇದೆ ಸಾಕಷ್ಟು ಅಗ್ರೆಸಿವ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಟ್ ಬಿ ಜೆ ಪಿ ಆ ವಿಚಾರದಲ್ಲಿ ಹಿಂದೆ ಇದೆ ನೋಡ ಕುಮಾರಸ್ವಾಮಿಯವರ ಒಂದು ಪ್ಲಾನ್ ಏನೇ ಆಗಿರಬಹುದು ಸಿದ್ದರಾಮಯ್ಯವರ ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವುದರಲ್ಲಿ ಸಕ್ಸಸ್ ಆಗ್ತಾರ ಇದರಿಂದ ಕುಮಾರಸ್ವಾಮಿ ಮತ್ತು ಪಕ್ಷ ಜೆ ಡಿ ಎಸ್ ಪಕ್ಷಕ್ಕೆ ಲಾಭ ಆಗುತ್ತಾ ಏನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ